ಇವತ್ತಿನ ತನಕ ಹತ್ತಾರು FIR ನನ್ನ ಮೇಲೆ ಬಿದ್ದಿದೆ. ಎಲ್ಲ FIR ಕೂಡ ಕಾಂಗ್ರೆಸ್ನವರು ಹಾಕಿರುವಂತಹ ಎಲ್ಲ FIR ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ. ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಅಥವಾ ಒಂದು ದಿನ ಕೂಡ ನನಗೆ ಪನಿಷ್ಮೆಂಟ್ ಆಗಿಲ್ಲ. ಈಗ ಪನಿಷ್ಮೆಂಟ್ ಆಗದೇ ಇರಿದೆ ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ರಾಮಲಿಂಗಾರೆಡ್ಡಿಯವರಿಗೆ, ಸುರ್ಜೇವಾಲಾರವರಿಗೆ 10,000 ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಮಾನ್ಯ DK ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ, ಇನ್ನು ಬೇಲಲ್ಲಿದ್ದಾರೆ. ಮುಖ್ಯಮಂತ್ರಿ 10,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆದರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ. ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆದ ನನಗೆ RSS ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದು RSS ಹೇಳ್ಕೊಡತ್ತಾ, ಇಂಥ ತರಬೇತಿ ಆಗತ್ತಾ ಅನ್ನಂತ ಮಾತನ್ನು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಮಾಡಿದ ತಪ್ಪಿಗೆ 10,000 ರೂಪಾಯಿ ಪೆನಾಲ್ಟಿ ಕಟ್ಟೋದಕ್ಕೆ ನಿಮ್ಮ ಮುಂದೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಎಲ್ಲಿ ಹೋಗ್ತೀರ ಹೋಗಿ, ನಂದು ಅಭ್ಯಂತರ ಇಲ್ಲ. ಆದರೆ ರಾಷ್ಟ್ರಭಕ್ತರನ್ನು ಬೆಳೆಸ್ತಾ ಇರೋಂಥ RSS ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡಿ, ನಿಮ್ಗೆ ಅಧಿಕಾರ ಇಲ್ಲ. ಸುರೇಶ್ ಹೇಳಿ ಸರಿನಾ? ಈಗಲೂ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೀನಿ, ಸುರೇಶ್ ಹೇಳಿದ್ದನ್ನ ಸರಿ ಇಲ್ಲ, ಇದನ್ನು ಒಪ್ಪಲ್ಲ ಅಂತ ಅವತ್ತೇನೆ ಮನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಅವತ್ತೇ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ, ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ವಿಧಿ ಇಲ್ಲದೇನೆ DK ಸುರೇಶ್ ಅವರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ FIR ಹಾಕಕ್ಕೆ ಶಕ್ತಿ ಇಲ್ಲದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ, RSS ಇವರು ಇಂಥ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ನಾನು ಇವತ್ತಿಂದಾಗ ಮತ್ತೆ ಹೇಳ್ತೇನೆ, ನಾನು ಬೇಕಾದಷ್ಟು ಹೇಳಿಕೆಗಳು ಕೊಟ್ಟಿದ್ದೇನೆ, ಬೇಕಾದಷ್ಟು ಹೋರಾಟಗಳು ಭಾಗವಹಿಸಿದ್ದೇನೆ. ಯಾವುದು ಹೋರಾಟದಲ್ಲೂ ಕೂಡ ನಾನು ಇವತ್ತಿನ ತನಕ ಒಂದೇ ಒಂದು ರೂಪಾಯಿ ಪೆನಾಲ್ಟಿ ಕಟ್ಟಿಲ್ಲ. ಸಿದ್ದರಾಮಯ್ಯ 10,000 ರೂಪಾಯಿ ಹೇಳಿರೋ ಪ್ರಕಾರ ಅಥವಾ DK ಶಿವಕುಮಾರ್ ಜೈಲಿಗೆ ಬಂದಂಗೆ ಒಂದಿನ ಕೂಡ ನಾನು ಜೈಲಿಗೆ ಹೋಗಿಲ್ಲ. ಎಲ್ಲ ಕೇಸಲ್ಲೂ ಕೂಡ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.